ಹೌದು, ನಾನು ಈ ಥರ ರೋಲ್ ಮಾಡೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಅಪರಿಚಿತ ನೋಡಿ ಭಾಳ ಖುಷಿ ಪಟ್ಬಿಟ್ಟಿದ್ದೆ ನಾನು. ಆಮೇಲೆ ಶ್ರೀನಾಥ್ ಅವರು ಚಿರಂಜೀವಿ ಒಂದು ಫಿಲ್ಮ್ ಮಾಡೋರು. ಈ ಪತ್ತೆದಾರಿ ಕಥೆಗಳು ನಮ್ಗೆಲ್ರಿಗೂ ಭಾಳ ಇಷ್ಟ ಆಗುತ್ತೆ. ಅದು ಬಟ್ ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ಕೊಲೆ ಆಗಿದೆ, ಏನೇ ಒಂದು ಆಕ್ಸಿಡೆಂಟ್, ಯಾರು ಮಾಡಿದ್ದು, ಹೇಗೆ ಮಾಡಿದ್ದು ಅಂತ ನಾವು ಸಾಲ್ವ್ ಮಾಡಲೇಬೇಕು. ನಮ್ಮ ಮೈಂಡಲ್ಲಿ ರೋಡಲ್ಲಿ ಹೋಗ್ತಿರೋ ಒಂದು ಆಕ್ಸಿಡೆಂಟ್ ಆದ್ರೆ ನಮ್ಮ ಸುಮ್ಮನೆ ಹೋಗೋಕ್ಕಾಗಲ್ಲ. ಹೌದಾ, ಏನಾಯಿತು ಅಂತ ಇಳಿಕ್ ನೋಡ್ತೀವಿ. ಯಾರು ಏನು ಹೇಳ್ಬಿತ್ತು ಅವ್ರಿಗೆ ಅಂತ ಕೇಳಲೇಬೇಕು ನಾವು. ನಮ್ಮ ತಲೆನೇ ಹತ್ರ. ಸೊ ಏನೋ ಒಂದು ಅನಾಹುತ ಆಯಿತು, ಏನೋ ಒಂದು ಕೊಲೆ ಆಯಿತು ಅಂದರೆ ಯಾರು ಮಾಡಿದ್ರು ಅದನ್ನು ಸಾಲ್ವ್ ಮಾಡೋರು ನಮ್ಮ ತಲೆ ಸುಮ್ಮನೆ ಕೂರಲ್ಲ. ಆ ಥರ ಕೆಲಸಗಳು ಮಾಡುವಂಥ ಅದ್ಭುತವಂಥ ಪಾತ್ರಗಳು ಎಲ್ಲ ಲ್ಯಾಂಗ್ವೇಜಲ್ಲೂ ಬಂದಿದೆ. ಇಂಗ್ಲೀಷಲ್ಲಿ ಮೋಸ್ಟ್ ಪಾಪ್ಯುಲರ್ ವಾಸ್ ಶರ್ಲಾಕ್ ಹೋಮ್ಸ್. ಅವರು ಆರ್ಥರ್ ಕಾನ್ ಡಾಯ್ಲ್ ಮಾಡಿದಂಥ ಆ ಕ್ಯಾರೆಕ್ಟರು ಅದನ್ನು ಇನ್ಸ್ಪಿರೇಷನ್ ತೊಗೊಂಡು ಅದಕ್ಕೊಂದು ಟ್ರಿಬ್ಯೂಟ್ ಅಂತ ಹೇಳ್ಬೋದು. ನನ್ನ ನಮನ ಅಥವಾ ನಮ್ಮ ಆಕಾಶ್ ಅವರ ನಮನ ಶರ್ಲಾಕ್ ಹೋಮ್ಸ್ಗೆ ಅಂತ ತೊಗೋಬೋದು. ಆ ಥರ ಕ್ಯಾರೆಕ್ಟರ್ ಈ ಶಿವಾಜಿ ಸುರತ್ಕಲ್ ಬಹಳ ಬಹಳ ಶಾರ್ಪಾಗಿ ಥಿಂಕ್ ಮಾಡುವಂಥ, ಬಹಳ ಬಹಳ ಫಾಸ್ಟಾಗಿ ಮಾತಾಡುವಂಥ ಒಬ್ಬ ಡಿಟೆಕ್ಟಿವ್. ಅವನು ಏನೇ ಕೇಸ್ ಕೊಟ್ಟರು ಬಂದು ಈ ಒಂದು ಜಾಗದಲ್ಲಿ ಬಂದು ನೋಡಿದ್ರೆ, ಒಂದು 5 ನಿಮಿಷ ಇದನ್ನು ನೋಡಿದ್ರೆ ಇಲ್ಲಿ ಯಾರು ಬಂದಿದ್ರು, ಯಾರು ಹೋಗಿದ್ರು, ಎಲ್ಲವನ್ನೂ ಕಲ್ಪನೆ ಮಾಡಿ ಊಹಿಸಬಲ್ಲಂಥ ಒಂದು ಕ್ಯಾರೆಕ್ಟರ್ ಅವನು. ಆ ಥರ ಕ್ಯಾರೆಕ್ಟರ್ ಶಿವಾಜಿ ಸುರತ್ಕಲ್. ಇದರಲ್ಲಿ ಎರಡು ಗೆಟಪ್ ಇದೆ. ಒಂದು ಇದು ಫ್ಲ್ಯಾಶ್ ಬ್ಯಾಕಲ್ಲಿ ಬರುವಂಥ ಕ್ಯಾರೆಕ್ಟರ್ ಇದು. ಅವನು ಪೊಲೀಸ್ ಆಫೀಸರ್ ಆಗಿದ್ದಾಗ ನಂತರ ಅವನು ಕೆಲವು ವೈಯಕ್ತಿಕ ತೊಂದರೆಗಳೆಲ್ಲ ಆಗಿ ಸ್ವಲ್ಪ ಡಿಪ್ರೆಷನ್ ಹೋಗಿ ನಿದ್ದೆ ಕೆಟ್ಟು ರಾತ್ರಿ ನಿದ್ದೆ ಬರಲ್ಲ, ಅವನಿಗೆ ಪ್ರಾಬ್ಲಮ್ಸ್ ಇದೆ, ಆ ಥರ ಆದಾಗ ಈ ಥರ ಇರ್ತಾನೆ. ಈ ಎರಡು ಕ್ಯಾರೆಕ್ಟರ್ ಮಧ್ಯೆ ನೋಡುವಂಥ ಕಥೆನೇ ಶಿವಾಜಿ ಸುರತ್ಕಲ್. ರಿಯಲ್ ಇನ್ಸಿಡೆಂಟ್ ಅಲ್ಲ, ಟೋಟಲಿ ಕಾಲ್ಪನಿಕ ಕತೆ ಇದು. ಒಂದು ಕೊಲೆ ನಡೆಯುತ್ತೆ, ಒಂದು ವಿಚಿತ್ರವಾದ ಕೊಲೆ ಅದು. ಇವನು ಶಿವಾಜಿ ಬಂದು 100 ಕೇಸ್ಗಳು ಸಾಲ್ವ್ ಮಾಡಿದ್ದಾನೆ ಆಲ್ರೆಡಿ. ಅವ್ರು ಭಾಳ ಜಾಣ್ಮೆಯಿಂದ ಡೈರೆಕ್ಟರ್ ಅದನ್ನು ಆ ಥರ ಇಟ್ಟಿದ್ದಾರೆ. ನನ್ನ 100 ಚಿತ್ರಗಳು ಮುಗಿದಿದೆ, 100ನ 1ನೇ ಚಿತ್ರ ಅನ್ನೋ ಕಾರಣಕ್ಕಾಗಿ ಆಗಲೇ ಶಿವಾಜಿ 100 ಕೇಸ್ಗಳು ಮಾಡಿದ್ದಾನೆ. ಇದು 101ನೇ ಕೇಸು. ಇದುವರೆಗೂ ಅವನು ಎಲ್ಲ ಥರ ಸೇಲು ಸಾಲ್ವ್ ಮಾಡಿಬಿಟ್ಟಿದ್ದಾನೆ, ಆದರೆ ಅವನಿಗೆ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಆ ಥರ ಒಂದು ವಿಚಿತ್ರವಾದ ಕೇಸ್ ಇದು, ಏನು ಸರಿ ಹೋಗ್ತಿಲ್ಲ ಆ ಕೇಸಲ್ಲಿ. ಅದನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಅಂತ ಈ ಥರ ಒಂದು ಶಿವಾಜಿ ಸುರತ್ಕಲ್ ದ ಕೇಸ್ ಆಫ್ ರಣಗಿರಿ ರಹಸ್ಯ, ಅವನ 101ನೇ ಕೇಸು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಅದು ಯಾವುದೇ ಕತೆ ಇದ್ದರೂ ನಾನು ವರ್ಕ್ ಮಾಡಿದ್ದಾರೆ ಅವರು. ನಮ್ಮ ರ್ಯಾಪೋನೇ ಬೇರೆ, ಹಾಗಾಗಿ ಮೊದಲು ಅವ್ರದ್ದು ಬೇಸಿಕ್ ಐಡಿಯಾ ಚೆನ್ನಾಗಿತ್ತು, ಬೇಸಿಕ್ ಐಡಿಯಾ ಭಾಳ ಚೆನ್ನಾಗಿತ್ತು. ಬಟ್ ಇದೇ ಇದನ್ನು ಇನ್ನೂ ಕೆಲವು ವಿಷಯಗಳು ಬಂದರೆ ಇನ್ನೂ ಚೆನ್ನಾಗುತ್ತೆ, ಅದು ಇನ್ನೂ ದೊಡ್ಡವ್ರಿಗೆ ಗೊತ್ತು ನನಗೆ ಅನ್ನಿಸ್ತಾ ಇತ್ತು. ಅದು ನಾನು ಹೇಳೋದು ಒಂದು ರೀತಿ, ಅದು ಬೇರೆ ವಿಷಯ. ಅದನ್ನು ಗ್ರಹಿಸ್ಬೇಕಲ್ಲ ಆಪೋಸಿಟ್ ವ್ಯಕ್ತಿ, ಆ ಜಾಣ್ಮೆ ಅವಡಿನಲ್ಲಿತ್ತು. ಅವರು ಮತ್ತು ಅಭಿ ಅಂತ ರೈಟರ್ ಕೂತ್ಕೊಂಡು ನಾನು ಹೇಳಿದ್ರು ಅರ್ಥ ಮಾಡ್ಕೊಂಡು ಸಾರ್ ಯಾಕೆ ಹೇಳ್ತಿದ್ದಾರೆ ಅಂತ ಅದನ್ನು ಮತ್ತೆ ಕರೆಕ್ಟ್ ಮಾಡ್ಕೊಂಬರೋರು. ಕರೆಕ್ಟ್ ಮಾಡ್ಕೊಂಬಂದ ನನಗೆ ಇನ್ನೂ ಏನೋ ಪ್ರಾಬ್ಲಮ್ ಆಗ್ತಿತ್ತು ಅದರಲ್ಲಿ. ನೋಡಿ, ಇಲ್ಲಿ ಲಾಜಿಕ್ ಹೊಡಿತಾ ಇದೆ ನನಗೆ. ಈ ಥರ ಫಿಲ್ಮಲ್ಲಿ ಆ ಥರ ಲಾಜಿಕ್ ಹೊಡಿಬಾರ್ದು. ಕಮರ್ಷಿಯಲ್ ಫಿಲ್ಮಲ್ಲಿ ಅದಾಯ್ತಿದೆ ಅಂತ ಪರವಾಗಿಲ್ಲ, ಬಟ್ ಇವನು ಭಾಳ ಕರೆಕ್ಟಾಗೆಲ್ಲ ಮಾಡ್ತಿರೋ ವ್ಯಕ್ತಿ, ತಪ್ಪು ಮಾಡಿದ ನಾಳೆ ಸ್ಕ್ರೀನ್ ಪ್ಲೇಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಮತ್ತೆ ಮತ್ತೆ ಅವ್ರು ಬಂದು 6 ಸಲ ಬಂದಿದ್ದಾರೆ. ಓವರ್ ಪೀರಿಯಡ್ ಆಫ್ ನೀರಿ 1 ಇಯರ್ ಆಗಿದೆ ಆಕಾಶ್, 1 ಇಯರ್ ಆಗಿರ್ಬೇಕು ಆ ಸ್ಕ್ರಿಪ್ಟ್ ಮುಗಿಯೋಕ್ಕೇನೆ. ಅದನ್ನು ಅಷ್ಟು ಕೊನೆಗೆ ಬಂದಾಗ ಇದು ಪರ್ಫೆಕ್ಟ್ ಓಣ ಶೂಟಿಂಗ್ ಬಂದಾಗ ನಾನು ಅವ್ರಿಗೆ ಕಾಟ ಕೊಡ್ತಿದ್ದೆ. ಆಮೇಲೆ ಅವ್ರು ನನಗೆ ಕಾಟ ಕೊಡೋಕೆ ಶುರು ಮಾಡಿದ್ರು, ಸರ್ ಈಗ ಹೋಗೋಕ್ಕಲ್ಲ ಸರ್, ನೀವು ಗಡ್ಡ ಬೆಳೆಸ್ಬೇಕು ಅಂದರು. 2 ತಿಂಗಳಾಗುತ್ತೆ ಕಡೆ, ಪರಲ್ಲ ಸರ್ ವೆಯ್ಟ್ ಮಾಡ್ತೀವಿ ಅಂದರು. ಮತ್ತೆ 2 ತಿಂಗಳು ಅದಕ್ಕೋಸ್ಕರ ವೆಯ್ಟ್ ಮಾಡಿ ನಂತರ ಶುರು ಮಾಡಿದ್ದೆ ಶಿವಾಜಿ ಸುರತ್ಕಲ್. ಆ್ಯಂಡ್ ಈ ಒಂದು ನಾನು ಆ ಕಾಲದ ಡೈರೆಕ್ಟರ್ಸ್ ನೋಡಿದ್ದೀನಿ, ಈಗಲೂ ನೋಡಿದ್ದೀನಿ. ಆ ಕಾಲದಲ್ಲಿ ಡೈರೆಕ್ಟರ್ ಅನ್ನೋದು ಒಬ್ಬರು ಡಿಕ್ಟೇಟರ್ ಥರ ಇರ್ತಾಯಿದ್ರು. ಅವ್ರು ಹೇಳಿದ್ದೆ ಆಗಬೇಕು ಸೆಟ್ಟಲ್ಲಿ ಅಂತ ಕೂತ್ಕೊಂಡ್ರೆ ಆಗೋದು. ಈಗ ಇಬ್ಬರುವಂಥ ಎಲ್ಲ ಯಂಗ್ಸ್ಟರ್ಸ್ ಹೆಂಗಿದ್ದಾರೆ ಅಂದರೆ ಬಹಳ ಓಪನ್ ಆಗಿದ್ದಾರೆ. ಇವರು ಮತ್ತು ಇವ್ರ ಕ್ಯಾಮ್ರಾಮನ್ ಡಿಸ್ಕಸ್ ಮಾಡೋದು ನೀವು ನೋಡಬೇಕು. ಸೌಂಡ್ ಇಂಜಿನಿಯರ್ ಡಬ್ಬಿಂಗಲ್ಲಿ ಈ ಹುಡುಗ ಎಷ್ಟು ಚೆನ್ನಾಗಿ ಆ ಸೌಂಡ್ ಇಂಜಿನಿಯರ್ ಕರೆಕ್ಟ್ ಆಗ್ಬೋದು, ನಿಮಗೇನು ಅನ್ನಿಸ್ತದೆ ಅಂತ ಒಪಿನಿಯನ್ಸ್ ತೊಗೊಂಡು ಅದನ್ನೆಲ್ಲ ಸ್ಟಡಿ ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡಿ ಅವ್ರಿಗೇನು ಬೇಕೋ ಅದನ್ನು ಮಾತ್ರ ಇಟ್ಕೊಂಡು ಭಾಳ ಕ್ಲಿಯರಾಗಿ ವರ್ಕ್ ಮಾಡಿದ್ದಾರೆ. ನನಗೆ ಭಾಳ ಸಂತೋಷ ಆಗಿದೆ ಈ ಫಿಲ್ಮು. ಎಲ್ಲದಕ್ಕಿಂತ ಆಕಾಶ್ ಬಂದು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅವ್ರು ಶಾರ್ಟ್ ಇಡ್ತಿದ್ದಾಗ, ಇಲ್ಲ ಸರ್ ಇಷ್ಟ ಸಾಕು ಸರ್ ನನಗೆ, ನಾನು ಇಷ್ಟ ಸರ್ ಯೂಸ್ ಮಾಡೋದು ಅನ್ನೋರು. ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತು, ಅವನ ಎಡಿಟಿಂಗ್ ನಂಗೆ ಗೊತ್ತಿತ್ತು, ಎಡಿಟಿಂಗ್ ಸ್ಟೈಲ್ ಗೊತ್ತಿತ್ತು. ಹಾಗಾಗಿ ಇವ್ರ ಥಿಂಕಿಂಗ್ ನನಗೆ ಭಾಳ ಇಷ್ಟ ಆಗಿ ನಾನೇ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿರುವಂಥ 100 ಅನ್ನೋ ಚಿತ್ರದಲ್ಲಿ ನೀವು ಎಡಿಟ್ರಾಗಿ ಕೆಲಸ ಮಾಡಬೇಕು ಅಂತ ಕೇಳಿಕೊಂಡೆ. ಇವರು ಡೈರೆಕ್ಟರ್ ಆಗಿದ್ದರೂ ಕೂಡ ನನ್ನ 100 ಚಿತ್ರಕ್ಕೆ ಎಡಿಟರಾಗಿ ವರ್ಕ್ ಮಾಡ್ತಿದ್ದಾರೆ. ಆ ಮೈಂಡ್ ಇದೆ ಅವ್ರಿಗೆ. ಆ್ಯಂಡ್ ಹೋಪ್ ಆ್ಯಸ್ ಎ ಎಡಿಟರ್, ಆ್ಯಸ್ ಎ ಡೈರೆಕ್ಟರ್ ಹಿಲ್ ಮೇಕ್ ಅ ಬಿಗ್ ನೇಮ್. ಅದೇ ನನಗೇನು ಹ್ಯಾಂಗ್ ಓವರ್ ಅಂತ ಇಲ್ಲ, ನನಗೆ ಹ್ಯಾಂಗ್ ಓವರ್ ಇಲ್ಲಿವರೆಗೂ ಸರ್. ನಾನು ಮಾಡೋದು ನನಗೆ ಒಂಥರ ಆನ್ ಆ್ಯಂಡ್ ಆಫ್ ಥರ. ನಾವು ಆ್ಯಕ್ಟರ್ಸ್ ಎಲ್ಲರೂ ಹಂಗೆ, ಕ್ಯಾಮ್ರಾ ಆನ್ ಆದಾಗ ಆ ಕ್ಯಾರೆಕ್ಟರ್ ಆಗಿರ್ತೀವಿ, ಹುಚ್ಚುಚ್ಚಾಗಿ ಆಡ್ಬೇಕು, ಏನೇನೋ ಮಾಡ್ತೀವಿ, ಅಳ್ತೀವಿ, ವಿಪರೀತ ಮಾಡ್ತೀವಿ, ಆಫ್ ಆದಮೇಲೆ ಮತ್ತೆ ರಮೇಶ್ ಅವರಿಂದ ಆಗ್ಬಿಡ್ತೀನಿ. ಇಷ್ಟು ವರ್ಷಗಳಲ್ಲಿ ಕ್ಯಾಮ್ರಾ ಆಫ್ ಆದಮೇಲೂ ನನಗೆ ಹೊರಗಡೆ ಬರೋಕ್ಕಾಗ್ದಿರೋದು ಒಂದೇ ಒಂದು ಸಲ, ಅದು ಅಮೃತ ವರ್ಷಿಣಿಯಲ್ಲಿ ಆ ಕೊಲೆ ಮಾಡಿಬಿಟ್ಟು ಆ ಶರತ್ ಬಾಬು ತೀರೋದ ಮೇಲೆ ಬಂದ ಸುಹಾಸಿನಿ ಆ ನ್ಯೂಸ್ ಹೇಳಬೇಕು ನಾನು. ಆ ನ್ಯೂಸ್ ಹೇಳುವ ಅವ್ರು ಪ್ರೆಗ್ನೆಂಟ್ ಆಗಿರ್ತಾರೆ ಹಾಸಿನಿ, ಆ ಬಂದು ಹೇಳ್ತೀನಲ್ಲ ಆ ಶಾರ್ಟ್, ಅದನ್ನು ಒಂದು 1/2 ಗಂಟೆ ನಾನು ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಅದು ಒಂದೇ ಸಲ ನಾನು ಆಫ್ ದ ಇದು ಹೋಗಿರೋದು, ಬೇರೆ ಎಲ್ಲ ಕಡೆ ಇಟ್ಸ್ ಕ್ವೈಟ್ ಓಕೆ. ಹೌದು, ಅದೆಲ್ಲ ನಮ್ಮ ಡೈರೆಕ್ಟರ್ ಅವರ. ಈಗ ನಮ್ಮ ಬೆಳಗ್ಗೆ ನಮ್ಮ ಪ್ರೊಡ್ಯೂಸರ್ ಕೂಡ ಅದನ್ನೇ ಹೇಳ್ತಾ ಇದ್ರು, ಅಣ್ಣವ್ರದ್ದು 4 ಚಿತ್ರ ಬಂತು ಸರ್ ದೊರೆ ಭಗವನ್ ಅವ್ರು ಡೈರೆಕ್ಟ್ ಮಾಡಿದ್ರು ಒಂದು ಕಾಲದಲ್ಲಿ, ಜೇಡ್ ರಬ್ಬಲೆ, ಗೋವಾ, CID ಅದೆಲ್ಲ ಒಂದಾದ್ಮೇಲೆ ಒಂದು ಬರೋದು, ಎಲ್ಲ ಒಂದೇ ಪಾತ್ರ ಅದು. ಆ ಎಂಡಲ್ಲಿ
ಆಪರೇಷನ್ ಡೈಮಂಡ್ ರಾಕೆಟ್ ಆದಮೇಲೆ ಕೊನೆಯ ಮುಂದಿನ ಚಿತ್ರ ಆಪರೇಷನ್ ಗೋಲ್ಡನ್, ಏನೋ ಗೋಲ್ಡನ್ ಗೇಟ್ ಏನೋ ಹಾಕಿದ್ರು, ಗೋಲ್ಡನ್ ಗನ್ನ ಏನೋ ಇಲ್ಲ 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 ಗೋಲ್ಡನ್ ಏನೋ ಬಂತದ್ದು. ಆ ಥರ ನಮ್ಗೆ ಕಾಯ್ತಾ ಇದ್ವಿ ಮುಂದೆ ಇನ್ನೊಂದು ಫಿಲ್ಮ್ ಬರುತ್ತೆ ಈ ಕ್ಯಾರೆಕ್ಟರ್ದು ಅಂತ. ಅದಾದಮೇಲೆ ಆ ಥರ ಚಿತ್ರಗಳು ಬಂದಿಲ್ಲ ಅನಿಸುತ್ತೆ ಕನ್ನಡ ಚಿತ್ರದಲ್ಲಿ. ಆ ಥರ ಅದು ನೀವು ನೋಡುವಂಥ ಕೊನೆ ಮೀಸೆ ಬಂದು ಅವ್ನು ಮುಂದಿನ ಕೇಸಿಗೆ ರೆಡಿ ಆಗ್ತಾ ಇದ್ದಾನೆ. ರಣಗಿರಿ ರಹಸ್ಯ ನಾವು ಮುಗಿಸಿ ಏನು ಇದು ಹೋಗ್ತಾನೆ ಇರ್ತಿದ್ದು ನನ್ನ ಪ್ರಕಾರ ಹೋಗ್ತಾನೆ ಇರುವಂಥ ಶಕ್ತಿ ಇರಿದೆ ಅದರಲ್ಲಿ. ಕೊನೆಗೆ ಅವ್ರ ಕೈಯಲ್ಲಿದೆ ಎಷ್ಟು ಚಿತ್ರಗಳು ಮಾಡ್ತಾರೆ ಏನು ಅಂತ ಅವ್ರು ಡಿಸೈಡ್ ಮಾಡಬೇಕು. ಬಟ್ ಡೆಫಿನೆಟಾಗಿ ಈ ಕ್ಯಾರೆಕ್ಟ್ರಲ್ಲಿ ಆ ಪವರ್ ಇದೆ. ಯಾಕಂದರೆ ಅಷ್ಟೊಂದು ಈ ಥರ ಪಾತ್ರಗಳು ಸಿಗೋದೇ ಇಲ್ಲ ರೀ ಒಬ್ಬ ನಟನಿಗೆ. ಭಾಳ ಅಪರೂಪ ಇಷ್ಟೊಂದು ಫಿಲ್ಮ್ಸ್ ನಾವು ಮಾಡಿದ್ವಲ್ಲ ಇಷ್ಟು ಸ್ಟ್ರಾಂಗಾಗಿ ಇವನು ಹೀಗೆ ಅನ್ನೋದು ಭಾಳ ಭಾಳ ಸ್ಪಷ್ಟವಾಗಿರುವಂಥ ಕ್ಯಾರೆಕ್ಟರು. ಆ ಕ್ಯಾರೆಕ್ಟರ್ ಇಟ್ಕೊಂಡು ಏನೇನೋ ಮಾಡ್ಬೋದು. ನಾಳೆ ಇಲ್ಲಿ ಏನೋ ಏನೋ ಈ ಶಿವಾಜಿ ಏನೋ ಇದು ಕೇಸ್ ಆಫ್ ರಣಗಿರಿ ರಹಸ್ಯ ಹತ್ರ ಇನ್ನೇನೋ ಒಂದು. ಇದು ಬಂದು ಡಿಟೆಕ್ಟಿವ್ ಸಿನಿಮಾ, 100 ಬೇರೆ. 100 ಬಂದು ಸೈಬರ್ ಕ್ರೈಮ್ ಅದು. 100 ಬಂದು ನಾನು ಪೊಲೀಸ್ ಆಫೀಸರ್ ಬಂದು ನಾನು ಅದನ್ನೇ ಹೇಳ್ತಾ ಇದ್ದೀಗ ನಮ್ಮ ನಾಗರಹಾವು ಚಿತ್ರದಲ್ಲೆಲ್ಲ ಅಂಬರೀಷ್ ಅವರು ಹುಡುಗಿಯಿಂದ ಏಯ್ ಬುಲ್ಬುಲ್ ಮಾತಾಡಗಿಲ್ವಾ ಅನ್ನೋರಲ್ಲ, ಅದು ಒಂದು ಕಾಲ. ಅದು ಈಗ ಬಂದು ಸೈಕಲಲ್ಲಿ ಹಿಂದೆ ಹೋಗಿ ಬುಲ್ಬುಲ್ ಅಂತ ಹೇಳಲ್ಲ. ಸೋಷಿಯಲ್ ಮೀಡಿಯಲ್ಲಿ ಏನಮ್ಮ ಹೆಂಗಿದ್ಯಾ ಸಿಗ್ತೀಯಾ ಅಂತ ಶುರು ಮಾಡಿಬಿಡ್ಯಾರ ಹುಡುಗರು. ಸೊ ಈ ಸೋಷಿಯಲ್ ಮೀಡಿಯಲ್ಲಿರುವಂಥ ಈ ಥರ ಕ್ಯಾರೆಕ್ಟರ್ಸ್ನ ಕರೆಕ್ಟ್ ಮಾಡುವಂಥ ಒಬ್ಬ ಸೈಬರ್ ಕ್ರೈಮ್ ಆಫೀಸರ್ ವಿಷ್ಣು ಅನ್ನೋ ಆ ಕ್ಯಾರೆಕ್ಟರ್ 100. ಇವನು ಆ ಥರ ಅಲ್ಲ, ಇವನು ಬಂದು ಡಿಟೆಕ್ಟಿವ್. ಒಂದು ಕೇಸ್ ಕೊಟ್ಟು ಆ ಕೊಲೆ ಮಾಡಿರೋರು ಯಾರು, ಅದರ ಕ್ಲೂ ಏನು, ಅದನ್ನ ಹೆಂಗೆ ಕಂಡುಹಿಡಿಯೋದು, ಈ ಥರ ಕ್ಯಾರೆಕ್ಟರ್ ಇದು ಬೇರೆ, ಟೋಟಲಿ ಬೇರೆ. ಎಸ್ ಅದೇ ನಮ್ಮ ಚಿತ್ರ ಸಿ ಒಂದು ಚಿತ್ರಕಥೆಯಲ್ಲಿ ಇರುವಂಥ ಅಡ್ವಾಂಟೇಜೇ ಅದು. ಫ್ಲ್ಯಾಶ್ ಬ್ಯಾಕ್ ಯಾವ ಬೇಕಾದ್ರೂ ಹೋಗ್ಬೋದು. ಒಂದು ಕಾಲದಲ್ಲಿ ಪೊಲೀಸ್ ಆಗಿದ್ದ ಈಗ ಈ ಥರ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು, ಒಂದು ಕಾಲದಲ್ಲಿ ಅದ್ಭುತ ಆಗಿದ್ದ ಅಲ್ಲಿ ಅತ್ತೆ ಆಗ್ಬಿಟ್ಟಿದ್ದಾನೆ ಅಂತ ಹೇಳ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆ ಥರ ಎರಡು ಕಾಲಘಟ್ಟದಲ್ಲಿ ಬರುವಂಥ ಎರಡು ಕ್ಯಾರೆಕ್ಟರ್ಸ್ ಇವರಿಬ್ಬರು. ಇಲ್ಲ ಇವತ್ತು ಬೆಳಗಿಂದ ಬರೀ ಹುಟ್ಟುಹಬ್ಬ 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 ಅಂತ ನಾನು ಬೆಳಗಿಂದ ಎಷ್ಟು ಮೆಸೇಜ್ ಅಂದರೆ ಸರ್, ಸರ್ ನಮ್ಮ ಮನೇಲಿ ನಾವು ಬರ್ತ್ಡೇ ಸೆಲೆಬ್ರೇಟೇ ಮಾಡಿಲ್ಲ ಸರ್. ನಾನು ಆ್ಯಕ್ಟರಾಗಿ ಮೀಡಿಯಾ ಮುಂದೆ ಬರೋವರೆಗೂ ನನ್ನ ಬರ್ತ್ಡೇ ಇದೆ, ಅದಕ್ಕೆ ಸೆಲೆಬ್ರೇಟ್ ಮಾಡಬೇಕು, ಕೇಕ್ ಕಟ್ ಮಾಡಬೇಕು, ಲೈಫಲ್ಲಿ ಆಗಿಲ್ಲ ನನಗೆ. ದಿಢೀರಂತ ಇಷ್ಟೊಂದು ಪ್ರೀತಿ ಬರಬೇಕಾದ್ರೆ ಒಂಥರ ಬೆಳಗಿಂದ ನನಗೆ ಇದನ್ನು ಹೆಂಗೆ ಥ್ಯಾಂಕ್ಸ್ ಹೇಳೋದು, ಇದಕ್ಕೆ ಹೆಂಗೆ ವಾಪಸ್ ಕೊಡೋದು ಅಂತ ಕಾಡ್ತಾ ಇದೆ. ಆ್ಯಂಡ್ ಕರೆಕ್ಟಾಗಿ ಇವರೆಲ್ಲ ಬೇರೆ ಒಬ್ರಿಗಿಂತ ಒಬ್ಬರು ರಾಧಿಕಾ ಆರೋಹಿ ಎಲ್ಲ ಹೇಳಿದಂಥ ಮಾತುಗಳೆಲ್ಲ ಸೇರಿಬಿಟ್ಟು ನನಗೆ ಐ ಹ್ಯಾವ್ ಟು ಗಿವ್ ಬ್ಯಾಕ್ ಅನ್ನಿಸ್ತಾ ಇದೆ ಈ ಪ್ರೀತಿನ. ಅದಕ್ಕೆ ಅದೇನು ನೆನಪಾಯ್ತು, ಅದು ಭಾಳ ಹಿಂದೆ ಹೇಳಿದ್ದು ನಮ್ಮ ಹಳೆಯ ಜನಸ್ಗೆಲ್ಲ ಗೊತ್ತದು. ಸೊ ದಟ್ ಇಸ್ ಆರ್ಟಿಸ್ಟ್ ಲೈಫ್ ಅನ್ನಿಸ್ತು. ಎಲ್ಲ ಆರ್ಟಿಸ್ಟ್ ಲೈಫ್ ಅಷ್ಟೇ ಅದು. ನೀವು ಸೀರಿಯಸ್ ಆಗಿ ಯೋಚನೆ ಮಾಡಿ ನೋಡಿ, ಎಷ್ಟೇ ಅದ್ಭುತವಾದ ನಟ ಇರಲಿ ಅದೇ ಅದು. ಅದನ್ನು ನಾವು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀವೋ ಒಳ್ಳೆಯದು ನಮಗೇನೆ. ಇಲ್ಲ ಅವ್ರು ಹೇಳಿದ್ರಲ್ಲ, ನನಗೆ ಆಸೆ ಇತ್ತು ರೀ, ನಾನೇ ಶರ್ಲಾಕ್ ಹೋಮ್ಸ್ ಮಾಡೋಕೆ ಹೊರಟಿದ್ದೆ ಒಂದು ಕಾಲದಲ್ಲಿ ನಾನೇ. ಈಗ ನಾನು ಅವನು ಆಕಾಶ್ ಮೂಲಕ ಅದು ನನ್ನ ಆಸೆ ಈಡೇರಿದೆ ಹೊರತು ಶರ್ಲಾಕ್ ಹೋಮ್ಸ್ ಮಾಡಬೇಕು ನನಗೆ ಭಾಳ ಆಸೆ ಇತ್ತು. ಶರ್ಲಾಕ್ ಹೋಮ್ಸ್ ಕೇಸ್ ಎಲ್ಲ ಸ್ಟಡಿ ಮಾಡಿ ಅಂಡರ್ಲೈನ್ ಮಾಡಿ ನಾನು ಈಗ ಹೋಮ್ ವರ್ಕ್ ಬುಕ್ ಅಲ್ಲ, ಅದೆಲ್ಲ ಹಂಗೆ ಇದೆ. ಎಷ್ಟು ಚೆನ್ನಾಗಿದೆ ಈ ರೈಟಿಂಗು, ಇದನ್ನ ಯಾಕೆ ನಾವು ತರಬಾರ್ದು ಅಂತ ನನಗೆ ಅನಿಸಿದೆ ಒಂದು ಕಾಲದಲ್ಲಿ. ಇವರು ತೊಗೊಂಡು ಕೊಟ್ಟಾಗ ನನಗೆ ನಾನೇನೇ ಆಸೆ ಪಡೋದು ಅದು ಅವ್ರ ಮೂಲಕ ಬಂತು ಅಷ್ಟೇ. ಥ್ಯಾಂಕ್ಫುಲಿ ಆ ಇಬ್ಬರು ಅಭಿ ರೈಟರು ಮತ್ತು ಆಕಾಶ್ ಇಬ್ಬರು ತುಂಬ ಶ್ರಮ ಪಟ್ಟಿದ್ದಾರೆ. ಅದನ್ನು ಹೆಣಿಯೋಕ್ಕೆ ಭಾಳ ಕಷ್ಟ ಇದೆ ಈ ಥರ ಫಿಲ್ಮ್ಸ್ ಮಾಡೋದು, ಅಷ್ಟು ಸುಲಭ ಅಲ್ಲ. ಅದು ನೀವು ಫಿಲ್ಮ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ವೆರಿ ವೆರಿ ಟ್ರಿಕಿ. ಅದೇ ಈಗ ಬಟರ್ಫ್ಲೈ ಮತ್ತು ಪ್ಯಾರಿಸ್ ಪ್ಯಾರಿಸ್ ಮುಗಿದಿದೆ, ಸೆನ್ಸಾರು ಆಗಿದೆ. ಇನ್ನು ರಿಲೀಸ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಅದು 4 ಲ್ಯಾಂಗ್ವೇಜಲ್ಲಿ ಬರೋದ್ರಿಂದ 2 ಲ್ಯಾಂಗ್ವೇಜ್ ನಾನು ಡೈರೆಕ್ಟರು, ಕನ್ನಡ ಮತ್ತು ತಮಿಳು, ತೆಲುಗು ಮಲಯಾಳಂ ಇನ್ಯಾರೋ ಇಬ್ಬರು ಡೈರೆಕ್ಟರ್ಸ್ ಇದ್ದಾರೆ ಅವ್ರ ಕೈಯಲ್ಲಿದೆ. ಆ ಎರಡು ಅವರೆಲ್ಲ ಸೇರಿ ಒಂದೇ ದಿನ ರಿಲೀಸ್ ಮಾಡಬೇಕು. ಅವ್ರು ಮುಗಿಸೋದು, ನನ್ನ ಕೆಲಸ ಮುಗಿತು ಅದರಲ್ಲಿ. ಇನ್ನು ಇದು ನೆಕ್ಸ್ಟ್ ಬರುತ್ತೆ ಈಗ ನನ್ನ ಪ್ರಕಾರ. ಮೋಸ್ಟ್ಲಿ ಶಿವಾಜಿ ಸುರತ್ಕಲ್ಲಿ ಮುಗಿದಿದೆ, ಡಬ್ಬಿಂಗ್ ನಾನು ಮುಗಿಸ್ಬಿಟ್ವಿ, ಪೋಸ್ಟ್ ಪ್ರೊಡಕ್ಷನ್ ಇದೆ. ಪ್ರಾಬ್ಲಿ ಏನಪ್ಪ ಒಂದು 30-40 ಡೇಸಲ್ಲಿ ರೆಡಿ ಮಾಡ್ತೀನಪ್ಪ. ಹಾಂ, ಸೊ ನವಂಬರ್ ಎಂಡಲ್ಲಿ ಶಿವಾಜಿ ವಾಟ್ಸಪ್ ಬಂದುಬಿಡ್ತಾರೆ. ನಂತರ ನನ್ನ ಚಿತ್ರ 100 ಬಂದು ಡಿಸೆಂಬರ್ಗೆ ರೆಡಿ ಆಗುತ್ತೆ. ಅದು ನಾನು ದೀಪಾವಳಿ ದಿನ ಶೂಟಿಂಗ್ ಮುಗಿಸ್ಬಿಡ್ತೀನಿ. ಈಗ 75% ಆಗಿದೆ, ಇನ್ನು ಪೋಸ್ಟ್ ಪ್ರೊಡಕ್ಷನ್ ಇದೆ. ಅದನ್ನು ಮುಗಿಸಿ ನಾನು ದೀಪಾವಳಿ ಅಷ್ಟು ನನ್ನ ಫಿಲ್ಮ್ ಶೂಟಿಂಗ್ ಮುಗಿದುತ್ತೆ, ಅದಾದಮೇಲೆ ನಾನು ಅದು ಪೋಸ್ಟ್ ಪ್ರೊಡಕ್ಷನ್ ಮಾಡಬೇಕು. ಇಷ್ಟು ಭೈರಾದೇವಿ ಬಂದು ಅವರು 3 ಲ್ಯಾಂಗ್ವೇಜಲ್ಲಿ ಮಾಡಿಬಿಟ್ಟಿದ್ದಾರೆ ಈಗ. ಅದನ್ನು ನಾವು ಶೂಟ್ ಮಾಡಿದ್ರೆ 3 ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ. ಇನ್ನು ರಾಧಿಕಾ ಮತ್ತು ಇನ್ನೊಬ್ಬರು ಯಂಗರ್ ಪೇರ್ ಒಬ್ಬರಿದ್ದಾರೆ ಸ್ಕಂದ ಅಂತ, ಅವ್ರದ್ದು ಒಂದು 4 ಡೇಸ್ ಶೂಟಿಂಗ್ ಇದೆ, ಇನ್ನು ಬ್ಯಾಲೆನ್ಸ್ ಇದೆ. ಅದನ್ನು ಮುಗಿಸಿ ಅವ್ರು ಬರಬೇಕು, ಅದು 3 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಬೇಕದು. ನನಗೆ ವೀಕೆಂಡ್ ವಿತ್ ರಮೇಶ್ ಮೂಲಕ ವಾರ ವಾರ ಅವ್ರನ್ನ ಮೀಟ್ ಮಾಡೋದು ಅವಕಾಶ ಸಿಕ್ತು, ಕನೆಕ್ಟ್ ಮಾಡೋದು ಅವಕಾಶ ಸಿಕ್ತು. ಇಲ್ಲಾಂದರೆ ಸರ್, ಕಳೆದ 2 ವರ್ಷಗಳಿಂದ ಪ್ರತಿದಿನ ಒಂದು 15-16 ಗಂಟೆಗಳು ಕೆಲಸ ಮಾಡಿದ್ದೀನಿ. ಆ ಕೆಲಸ ಯಾವುದು ಹೊರಗೆ ಬಂದೇ ಇಲ್ಲ, ಈಗ ಬರೋಕ್ಕೆ ಶುರುವಾಗ್ತಿದೆ. ಥ್ಯಾಂಕ್ ಗಾಡ್ ವೀಕೆಂಡ್ ವಿತ್ ರಮೇಶ್ದಿಂದ ಕಾಂಟ್ಯಾಕ್ಟ್ ಜನರ ಆಗಾಗ ಮೀಟ್ ಮಾಡ್ತಾ ಇದ್ದೆ. ಅದನ್ನೇ ಮತ್ತೆ ಮಾಡೋದು ಅಂತಲ್ಲ, ಅದನ್ನೇ ಮತ್ತೆ ಮಾಡೋದು ಒಂದಕ್ಕಿಂತ ಅದರ ಸೆಕೆಂಡ್ ಹಾಫ್ ಬೇಕಾದ್ರೆ ಮಾಡ್ಬೋದು. ಅಂದರೆ ಈಗ ರಾಮಶಮ್ಮ ಬಾಮ ಅಂತ ಒಂದು ಎಲ್ಲರೂ ಹೇಳ್ತಾರೆ ಸರ್, ಆ ಥರ ಒಂದು ಹ್ಯಾಪಿ ಫಿಲ್ಮ್ ಮತ್ತೆ ಒಂದು ಮಾಡ್ಬೇಕು ಸರ್ ನೀವು, ಖುಷಿ ಖುಷಿಯಾಗಿ ಇಡೀ ಫ್ಯಾಮಿಲಿ ನೋಡೋ ಥರ ಅಂತ. ಸೊ ರಾಮಶಮ ಬಾಮ ಅಂತ ಫಿಲ್ಮ್ನ
ಇನ್ನೊಂದು ಪಾರ್ಟ್ ಟು ಮಾಡಿ ಅದೇ ಥರ ಎರಡು ಕ್ಯಾರೆಕ್ಟ್ರು. ನಾನೊಂದು ಒಳ್ಳೆ ಕಥೆನೂ ಅದಕ್ಕೆ ಇಟ್ಕೊಂಡಿದ್ದೆ. ಆಮೇಲೆ ಕಮಲ್ ಪಾಪ ಅವರು ಪಾಲಿಟಿಕ್ಸ್ ಆ ಕಡೆ ಹೊಟ್ಟೋಗಿದ್ದಾರೆ, ನಾನು ಇದು ಕಡೆಯಲ್ಲೂ ಬಂದುಬಿಟ್ಟಿದ್ದೀನಿ. ಸೊ ನೋಡಬೇಕು ಆ ಥರದ್ದು ತುತ್ತಮುತ್ತ ಪಾರ್ಟ್ ಟು ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೊಂದು ಕಥೆನೂ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಆ ಸಮಸ್ಯೆ ಇವತ್ತಿಗೂ ಇದೆ ಅಂತ ನನ್ನ ಪ್ರಕಾರ. ನನಗೆ ಸಿಕ್ಕೊಂಡು ಎಷ್ಟೋ ಜನ ಹೇಳ್ತಾರೆ ಸರ್ ನನಗೆ ನನ್ನ ಹೆಂಡತಿಗೆ ಹೇಳೋಕ್ಕಾಗದೇ ಇರೋದು, ನಮ್ಮ ಅಮ್ಮನಿಗೆ ಹೇಳೋಕ್ಕಾಗದೇ ಇರೋ ವಿಷಯಗಳೆಲ್ಲ ನಿಮ್ಮ ಚಿತ್ರದ ಮೂಲಕ ಹೇಳ್ಬಿಟ್ಟಿದ್ದೀರಾ ಸರ್, ಅದನ್ನು ತೋರಿಸ್ತೀನಿ ಅವ್ರಿಗೆ ಅಂತ ಹೇಳಿದ್ದಾರೆ. ಈ ಕಾಲದಲ್ಲೂ ಆ ಸಮಸ್ಯೆ ಇದೆ. ಕೆಲವ್ದು ಈಗ ಮಾಡೋಕ್ಕಾಗಲ್ಲ, ಈಗ ಅಮೆರಿಕ ಅವರಿಗೆ ಮತ್ತೆ ಮಾಡೋಕ್ಕಾಗಲ್ಲ, ಆ ಸಮಸ್ಯೆ ಮುಗೀತು. ಇಲ್ಲೇ ಅಷ್ಟು ಸಂಬಳ ಕೊಡ್ತಾರೆ, ಇನ್ಯಾಕೆ ಅಮೆರಿಕಾಗೆ ಹೋಗಬೇಕು ಅಂತ ಅನಿಸ್ಬಿಟ್ಟಿದೆ. ಅದನ್ನು ಮಾಡೋಕ್ಕಾಗಲ್ಲ. ಅಮೆರಿಕಾ ಇನ್ನೊಂದು ಉಲ್ಟಾ ವರ್ಷನ್ ಮಾಡಿ ಇಂಡಿಯಾ ಇಂಡಿಯಾ ಅಂತ ಎಲ್ಲ ಬಡ್ರಪ್ಪ ಇಲ್ಲಿ ಅಂತ ಹೇಳ್ಬೋದು. ಅದನ್ನು ಬೇಕಾದ್ರೆ ಮಾಡ್ಬೋದು, ಬಟ್ ಉಲ್ಟಾ ಪಲ್ಟನ ಮತ್ತೆ ಮಾಡ್ಬೋದು ಬೇರೆ ಥರ ಬೇರೆ ಎಲ್ಲ ರೀತಿ. ಆ ಥರ ಕೆಲವು ವಿಷಯಗಳು ಮತ್ತೆ ಮಾಡ್ಬೋದು ಕೆಲವು ವಿಷಯಗಳು, ಬಟ್ ಇನ್ನೂ ಎಷ್ಟೊಂದು ಕಥೆಗಳಿದೆ, ಎಷ್ಟೊಂದು ವಿಷಯಗಳಿದೆ, ಆಗ ನೋಡೋಣ. ನ್ಯೂಸ್ ಅಲರ್ಟ್ 24/7 ಬೇಕು ಅಂದ್ರೆ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಭಾರತ್. ಟೇಕ್ ಕೇರ್.